ಮಹಾಮೇಳಾವಕ್ಕೆ ಅನುಮತಿಗೆ ಎಂಎಸ್ ಮುಖಂಡರಿಂದ ಜಿಲ್ಲಾಧಿಕಾರಿಗೆ ಮನವಿ. ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲ ಅಧಿವೇಶನಕ್ಕೆ ಪರ್ಯಾಯವಾಗಿ ಮಹಾಮೇಳಾವ ಆಯೋಜಿಸುವ ಮಹಾರಾಷ್ಟ್ರೀಕರಣ ಸಮಿತಿ ಮುಖಂಡರು ಇಂದು ಜಿಲ್ಲಾಧಿಕಾರಿಗಳಿಗೆ ಭೇಟಿ ನೀಡಿ ಮಹಾಮೇಳಾವಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿಕೊಂಡರು. ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡರು ನೇತೃತ್ವ ವಹಿಸಿದ ಶಾಸಕರಾದ ಸಂಭಾಜಿ ಪಾಟೀಲ್ ಹಾಗೂ ಅರವಿಂದ್ ಪಾಟೀಲ್ ಸೇರಿದಂತೆ ಹಲವಾರು ಮುಖಂಡರು ಇಂದು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ನಾವು ಪ್ರತಿ ವರ್ಷದಂತೆ ಅಧಿವೇಶನ ಪರ್ಯಾಯವಾಗಿ ಮಹಾಮೇಳಾವ ನಡೆಸಿಕೊಂಡು ಬಂದಿದ್ದು ನೀವು ನಮಗೆ ಅವಕಾಶ ಕಲ್ಪಿಸಿದ್ದೀರಿ, ಅದೇ ರೀತಿ ಈ ವರ್ಷವೂ ನಮಗೆ ಮೇಳಾವ ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡರು. ನಂತರ ಕುಮದಾ ಟಿವಿಯೊಂದಿಗೆ ಮಾತನಾಡಿದ ದಕ್ಷಿಣ ಭಾಗದ ಶಾಸಕ ಸಂಭಾಜಿ ಪಾಟೀಲ್ ಏನು ಮಾಡಬೇಕು ಏನಿಲ್ಲ ನಮ್ಮ ಕೂಗು ಏನಿದೆ ಅದಕ್ಕಾಗಿ ಒಂದು ಮೇಳಾವೆ ಅವರು ಮಾಡ್ತಾ ಇದ್ದಾರೆ. ಬಹಿರಂಗ ಮೇಳಾವೆ ಆಗೋದಕ್ಕೆ ಅವರು ಇವತ್ತು ಅಲ್ಲ ಎಷ್ಟು ವರ್ಷದಿಂದ ಅದು ಆಗ್ತಾ ಇದೆ. ಅವರು ಅಧಿವೇಶನ ಇಲ್ಲೇ ಆಗುವಾಗ ಅವ್ರದ್ದು ಮೇಳಾವೆ ಆಗ್ತಾ ಇದೆ. ಈಗ ಎಲ್ಲೇ ಮಾಡ್ತಾರೋ ಏನು ಮಾಡ್ತಾರೋ ಇವ್ರು ಪರ್ಮಿಷನ್ ಯಾವ ರೀತಿ ಕೊಡ್ತಾರೋ ಅದ್ರ ಮೇಲೆ ಡಿಫೆಂಡ್. ಆ ರೀತಿ ಇದರ ಬಗ್ಗೆ ನಾನು ಹೇಳೋದು ಕಷ್ಟ. ಈ ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಈ ಮನವಿ ಪತ್ರದ ಸರ್ಕಾರದ ಗಮನಕ್ಕೆ ತಂದು ಮತ್ತು ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳೊಡನೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳುವ ಭರವಸೆ ನೀಡಿದರು. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಮಹಾಮೇಳಾವ ನಡೆಸಲು ಸರ್ಕಾರ ಅವಕಾಶ ಕೊಡಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿವೆ. ಮೊದಲಿನಿಂದಲೂ ಎಂಎಸ್ ನಾಡದ್ರೋಹಿ ಕೆಲಸ ಮಾಡುತ್ತಿದೆ. ಇಂತಹ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುತ್ತದೆ ಎಂದು ಕನ್ನಡ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿವೆ. ಆದರೆ ಎಂಇಎಸ್ ಮುಖಂಡರು ಮಹಾಮೇಳಾವ್ ನಡೆಸುತ್ತಿರುವ ಛಲ ಕೂಡ ಎಂಇಎಸ್ ಮುಖಂಡರು ವಿಶ್ವಾಸ ಹೊಂದಿದ್ದಾರೆ. ಆದರೆ ಸರ್ಕಾರ ಜಿಲ್ಲಾಧಿಕಾರಿಗಳು ಮುಂದಿನ ನಡೆ ಯಾವ ರೀತಿಯ ಅನುಸರಿಸುತ್ತದೆ ಎಂಬುದನ್ನು ಕನ್ನಡ ಮತ್ತು ಮರಾಠಿ ಜನರ ಕುತೂಹಲ ಕೆರಳಿಸಿದೆ. ಆದರೆ ಈ ನಿರ್ಧಾರ 2-3 ದಿನದವರೆಗೆ ಸಾಧ್ಯತೆ ಇದೆ. ಒಂದು ವೇಳೆ ಸರ್ಕಾರ ಮಹಾಮೇಳಾವ್ ನಡೆಸಲು ಪರವಾನಿಗೆ ಕೊಟ್ಟರೆ ಅದು ಈ ವರ್ಷ ವಿಶೇಷ. ಏಕೆಂದರೆ ಒಂದು ದಿನ ಮಟ್ಟಿಗೆ ಮಹಾಮೇಳಾವ್ ನಡೆಸಲು ಈ ವರ್ಷ ವಿಶೇಷ. ಏಕೆಂದರೆ ಒಂದು ದಿನ ಮಟ್ಟಿಗೆ ಮಹಾಮೇಳಾವ್ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಈ ವರ್ಷ 5-6 ದಿನ ಮಹಾಮೇಳಾವ್ ನಡೆಸುವ ಉದ್ದೇಶ ಮರಾಠಿ ಮುಖಂಡರ ನಡುವೆ ಗಸಗುಸು ಚರ್ಚೆ ನಡೆದಿದೆ ಎನ್ನಲಾಗಿದೆ. ಈಗಾಗಲೇ ಮೇಳಾವಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನುಳಿದಿರುವುದು ಬರೀ ಜಿಲ್ಲಾಧಿಕಾರಿಗಳ ಪರವಾನಿಗೆ ಮಾತ್ರ ಬೇಕಾಗಿದೆ ಮರಾಠಿ ಮುಖಂಡರಿಗೆ. ಆದ್ದರಿಂದ ಜಿಲ್ಲಾಧಿಕಾರಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಒಂದು ಕಡೆ ಮರಾಠಿ ಕನ್ನಡದವರದ್ದಾದರೆ ಇನ್ನೊಂದು ಕಡೆ ರೈತರು ಹಾಗೂ ಇನ್ನುಳಿದ ಸಂಘಟನೆಯ ಮುಖಂಡರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಈಗಾಗಲೇ 60-70 ಸಂಘಟನೆಗಳು ಹೆಸರು ನೋಂದಾಯಿಸಿವೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಎಲ್ಲ ಕಂಟಕಗಳಿಂದ ಪಾರಾಗುವ ಪ್ರಯತ್ನ ನಡೆದಿದೆ. ಮನವಿ ಕೊಡುವ ಸಂದರ್ಭದಲ್ಲಿ ಶಾಸಕರಾದ ಸಂಭಾಜಿ ಪಾಟೀಲ್, ಅರವಿಂದ್ ಪಾಟೀಲ್, ಮನೋಹರ್ ಕಿನೇಕರ್, ದೀಪಕ್ ದಳವಿ, ದಿಗಂಬರ್ ಪಾಟೀಲ್, ವಸಂತರಾವ್ ಪಾಟೀಲ್ ಹಾಗೂ ಎಲ್ಐ ಪಾಟೀಲ್ ಸೇರಿದಂತೆ ಮರಾಠಿ ಮುಖಂಡರು ಉಪಸ್ಥಿತರಿದ್ದರು. ನಗರದಲ್ಲಿ ಟ್ರಾಫಿಕ್ ಪೊಲೀಸರಿಂದ ನೋ ಪಾರ್ಕಿಂಗ್, ವಾಹನಗಳು ಠಾಣೆಗೆ. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯಲಿದ್ದು ಇನ್ನು ನಗರದಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕಿಂಗ್ ಮಾಡಬೇಕು, ಇಲ್ಲದಿದ್ದರೆ ಗಾಡಿ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಬೇಕಾದಿತ್ತು ಎಂದು ಇಂದು ವಾಹನಗಳನ್ನು ಪೊಲೀಸ್ ಠಾಣೆಗೆ ಒಯ್ದರ ಮುಖಾಂತರ ಸವಾರರಿಗೆ ಎಚ್ಚರಿಕೆ ನೀಡಿದರು. ಇಂದು ಬೆಳಗ್ಗೆ ಟ್ರಾಫಿಕ್ ಪೊಲೀಸರಿಂದ ಕಾಕ್ತಿವೆ, ಶನಿವಾರಕೂಟ್, ಕಡೆಬಜಾರ್, ಗಣಪತಿ ಗಲ್ಲಿ ಒಟ್ಟಾರೆ ಬೆಳಗಾವಿ ನಗರದ ಮಾರ್ಕೆಟ್ ರಸ್ತೆಗಳಲ್ಲಿ ನೋ ಪಾರ್ಕಿಂಗ್ ಜಾಗದಲ್ಲಿ ಹಚ್ಚಿದ ವಾಹನಗಳನ್ನು ಮುಲಾಜಿಲ್ಲದೆ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋದರು. ಮತ್ತು ಕೆಲ ರಸ್ತೆಗಳಲ್ಲಿ ಅವಕಾಶ ಇಲ್ಲದ ಜಾಗದಲ್ಲಿ ತರಕಾರಿ ಮಾರುವವರನ್ನು ಸಹ ತಕ್ಕಡಿ ಹಾಗೂ ಬುಟ್ಟಿಗಳನ್ನು ತೆಗೆದುಕೊಂಡು ಹೋದರು. ಆದ್ದರಿಂದ ಎಲ್ಲರೂ ಇನ್ನು ಟ್ರಾಫಿಕ್ ಸುವ್ಯವಸ್ಥೆ ಬಗ್ಗೆ ಕಾಪಾಡಬೇಕೆಂದು ಪೊಲೀಸ್ ಅಧಿಕಾರಿಗಳು ವಿನಂತಿಸಿದರು. ಶಾಸಕ ಸಂಭಾಜಿ ಪಾಟೀಲ್ ಮತ್ತು ಮರಾಠಿ ಪತ್ರಿಕೆಯ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಮತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಸಮಗ್ರ ಚರ್ಚೆಗಾಗಿ ನಡೆಸುತ್ತಿರುವ ಚಳಿಗಾಲದ ಅಧಿವೇಶನಕ್ಕೆ ಪರ್ಯಾಯವಾಗಿ ಶಾಸಕರಾದ ಸಂಭಾಜಿ ಪಾಟೀಲ್, ಕರ್ನಾಟಕ ಸರ್ಕಾರ ಮತ್ತು ಕನ್ನಡಿಗರು ಎಷ್ಟೇ ವಿರೋಧ ಮಾಡಿದರೂ ಕರ್ನಾಟಕ ರಕ್ಷಣಾ ವೇದಿಕೆ ನಾನು ಹೋದಲ್ಲೆಲ್ಲ ನನ್ನ ವಿರುದ್ಧ ಪ್ರತಿಭಟಿಸುತ್ತಾ ಬಂದಿದೆ. ಆದರೂ ನಾನು ಜಗ್ಗುವುದಿಲ್ಲ, ಮರಾಠಿ ಮೇಳಾವನ್ನು ಮಾಡಿಯೇ ತೀರುತ್ತೇನೆಂದು ಉದ್ದಟತನದ ಹೇಳಿಕೆ ನೀಡಿದ್ದು ಒಬ್ಬ ಶಾಸನಸಭೆಗೆ ಆಯ್ಕೆಯಾದ ಜನಪ್ರತಿನಿಧಿ ಸರ್ಕಾರಕ್ಕೆ ನಾಡಿನ ಜನತೆಗೆ ಮಾಡಿದ ಅವಮಾನ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸಿದೆ.
ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಇರುವಾಗ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಡೆಸುತ್ತಿರುವ ಅಧಿವೇಶನಕ್ಕೆ ಅಡ್ಡಿಪಡಿಸುತ್ತಿರುವ ಶಾಸಕ ಸಂಭಾಜಿ ಪಾಟೀಲ್ ಮತ್ತು ಅರವಿಂದ್ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಇಲ್ಲವಾದಲ್ಲಿ ಸರ್ಕಾರದ ಬಗ್ಗೆ ಮತ್ತು ಕನ್ನಡಿಗರ ಬಗ್ಗೆ ಮಾತನಾಡುವ ನೈತಿಕತೆ ಹಕ್ಕು ಅವರಿಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾಡದ್ರೋಹಿ ಸಂಭಾಜಿ ಪಾಟೀಲ್ ವಿರುದ್ಧ ದೋಷಾರೋಪ ಪಟ್ಟಿ ತಯಾರಿಸಲು ಸರ್ಕಾರ ಅನುಮತಿ ಪಡೆದಿರುವ ಪೊಲೀಸ್ ಇಲಾಖೆ ವಿಳಂಬ ಮಾಡಿದೆ. ಸಂಭಾಜಿ ಪಾಟೀಲ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕು. ಕನ್ನಡಿಗರ ಮತ್ತು ಮರಾಠಿಗರ ಮಧ್ಯೆ ನಿರಂತರವಾಗಿ ವಿಷಬೀಜ ಬಿತ್ತುವ ಇಲ್ಲಸಲ್ಲದ ಸುದ್ದಿ ಪ್ರಕಟಿಸುತ್ತಿರುವ ಮರಾಠಿ ಪತ್ರಿಕೆಯೊಂದು ದಿನಪತ್ರಿಕೆ ವಿರುದ್ಧ ಸಹ ಕ್ರಿಮಿನಲ್ ಕೇಸ್ ಮೊಕದ್ದಮೆ ದಾಖಲಿಸಬೇಕು. ಯಳ್ಳೂರು ಪ್ರಕರಣದಲ್ಲಿ ಸಂಬಂಧಿಸಿದಂತೆ ಕೇವಲ 4-6 ಜನರ ಮೇಲೆ ಕೇಸು ದಾಖಲಿಸಿ ನೆಪ ಮಾತ್ರಕ್ಕೆ ತನಿಖೆ ನಡೆಸುತ್ತಿದ್ದಾರೆ, ಇದು ಸರಿಯಲ್ಲ. ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಕೊನೆಗಳಿಗೆಯಲ್ಲಿ ಷರತ್ತುಬದ್ಧ ಅನುಮತಿಯನ್ನು ಮಹಾಮೇಳಾವಕ್ಕೆ ನೀಡಬಾರದೆಂದು ಒತ್ತಾಯಿಸಿದರು. ಮಹಾಮೇಳಾವ್ ನಡೆಯುವ ಸ್ಥಳಕ್ಕೆ ನುಗ್ಗಿ ವಿರೋಧಿಸಲಾಗುವುದು, ಮುಂದೆ ಆಗುವ ಅನಾಹುತಕ್ಕೆ ಜಿಲ್ಲಾಡಳಿತವೇ ಹೊಣೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿವೆ. ಈ ಸಂದರ್ಭದಲ್ಲಿ ಮಹಾದೇವ್ ತಳವಾರ್, ರಾಜಿ ನಾಶುಪುಡಿ, ಸುರೇಶ್ ಗವರ್ನರ್, ರಾಮಚಂದ್ರ ಡೌಳಿ, ಕೊಳಪ್ಪ ಸುದ್ದಾಳ್, ಬಸವರಾಜ್ ಅವಳಿ, ಅನಿಲ್ ಸುನೀಲ್, ಮಾರುತಿ, ದಿನೇಶ್, ಶಶಿಕಾಂತ್ ಸುರೇಶ್ ಹಾಗೂ ನೂರಾರು ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಉಪಸ್ಥಿತರಿದ್ದರು. ಬೆಳಗಾವಿಯಲ್ಲಿ ಕೆಟಿ ಪೀಠ ಸ್ಥಾಪನೆಗಾಗಿ ಹೋರಾಟಕ್ಕೆ ಎಬಿವಿಪಿ ಬೆಂಬಲ. ಬೆಳಗಾವಿಯಲ್ಲಿ ನ್ಯಾಯವಾದಿಗಳು ನಡೆಸುತ್ತಿರುವ ಕೆಟಿ ಪೀಠ ಸ್ಥಾಪನೆಗೆ ಮಾಡಲಿಕ್ಕಾಗಿ ಎಬಿವಿಪಿ ಬೆಂಬಲ ಘೋಷಿಸಿದೆ. ಏಕೆಂದರೆ ಕೆಟಿ ಸ್ಥಾಪನೆಗೆ ಮಾಡುವುದರಿಂದ ಗಡಿ ಜಿಲ್ಲೆ ಬೆಳಗಾವಿ ಜನರಿಗೆ ಮತ್ತು ಅದರಲ್ಲಿ ಸಮಸ್ತ ಉತ್ತರ ಕರ್ನಾಟಕ ಜನರಿಗೆ ತುಂಬ ಅನುಕೂಲವಾಗುತ್ತಿದೆ. ಆದ ಕಾರಣ ತಾವು ವಿಶೇಷ ಕಾಳಜಿ ವಹಿಸಿ ಇದರ ಸ್ಥಾಪನೆಗೆ ಅವಕಾಶ ಕೊಡಬೇಕೆಂದು ಮುಖ್ಯಮಂತ್ರಿಗೆ ಮನವಿ ಮಾಡಿಕೊಂಡರು. ಅಧಿಕಾರಿಯನ್ನು ಕೆಲಸದಿಂದ ಅಮಾನತ್ತು ಮಾಡಿ, ಮಹಿಳಾ ಸಂಘಟನೆಯಿಂದ ಮನವಿ. ಅಖಿಲ ಭಾರತ ಮಹಿಳಾ ಸಂಘಟನೆಯ ದಿನಾಂಕ 13/11/2014 ಮಹಿಳಾ ಸಹಾಯಕ ಇಂಜಿನಿಯರ್ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಮಾನಭಂಗಕ್ಕೆ ಯತ್ನಿಸಿದ ಕಾರ್ಯನಿರ್ವಾಹಕ ಇಂಜಿನಿಯರ್ ತುಕಾರಾಂ ಬಿ ಮಜ್ಗಿ, ಸ್ಟೋರ್ ಕೀಪರ್ ಎಂಟಿ ಟಿಕ್ಕಳಕಿ ಮತ್ತು ಮಾರುತಿ ದೊಡಮನಿ ಇವರನ್ನು ಮಾಳ ಮಾರುತಿ ಪೊಲೀಸರು ಠಾಣೆಯಲ್ಲಿ ದಿನಾಂಕ 19/11/2014 ನಂತರ ಪ್ರಕರಣ ಸಂಖ್ಯೆ 286/2014 ದಾಖಲಾಗಿದೆ. ಈ ವಿಷಯವನ್ನು ನಮ್ಮ ಸಂಘಟನೆ ಗಂಭೀರವಾಗಿ ಪ್ರತಿಭಟಿಸಿದ ನಂತರ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಜಾಮೀನಿನ ಮೇಲೆ ಅವರನ್ನು ನ್ಯಾಯಾಲಯ ಬಿಡುಗಡೆ ಮಾಡಿದೆ. ಇದೆಲ್ಲವೂ ಮಾಧ್ಯಮದಲ್ಲಿ ಹಾಗೂ ಪತ್ರಿಕೆಯಲ್ಲಿ ಕಳೆದ ಒಂದು ವಾರದಿಂದ ಪ್ರಚಾರವಾಗುತ್ತಿದ್ದರೂ ಕೂಡ ತಮ್ಮ ಇಲಾಖೆಯಿಂದ ಯಾವುದೇ ಶಿಸ್ತು ಕ್ರಮ ಇಂಥ ಅದೃಷ್ಟ ಶಕ್ತಿಗಳ ಮೇಲೆ ಕ್ರಮ ಕೈಗೊಂಡಿರುವುದಿಲ್ಲ ಅಂತ ವಿಷಾದನೆ ವ್ಯಕ್ತಪಡಿಸಿದರು. ಇಂಥ ದುಷ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಕೆಲಸದಿಂದ ಅಮಾನತುಗೊಳಿಸಿ ಇದರಿಂದ ನಿಷ್ಪಕ್ಷಪಾತ ಮತ್ತು ಪಾರದರ್ಶಕ ತನಿಖೆಯನ್ನು ನಡೆಸಿ ಬೇರೆ ಜಿಲ್ಲೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳಲು ಬಂದ ಮಹಿಳಾ ನೌಕರರಿಗೆ ಅನ್ಯಾಯವಾಗುತ್ತಿದೆ. ಅವರಿಗೆ ನ್ಯಾಯ ಒದಗಿಸಲು ಈ ಸಂಘಟನೆಯು ಗಂಭೀರವಾಗಿ ಪ್ರತಿಭಟನೆಗೆ ಮುಖಾಂತರ ಎಚ್ಚರಿಸುತ್ತದೆ ಎಂದು ತಿಳಿಸಲಾಗಿದೆ. ನಾವು ಖಂಡಿತ ಪ್ರಪೋಸಲ್ ಕೊಡ್ತೀವಿ, ನಮ್ಮ ಗುಳಿ ಕಾಪಡಾಸ್ ಕೊಡ್ತೀವಿ, ಬಡವ ಕಾಪಡಾಸ್ ಕೊಡ್ತೀವಿ, ನಮ್ಮ ಪ್ರಪೋಸಲ್ ಕೊಟ್ಟೆ ಕೊಡ್ತೀವಿ. ಆಲ್ರೆಡಿ ತಾವು ಹಿಂದಿನ ಹೇಳಿದಾಗ ಕೊಟ್ಟಿದ್ದೀನಿ, ನಮಗೆ ಇನ್ಫಾರ್ಮೇಷನ್ ಇಂಟರ್ಮೀಡಿಯೇಟ್ ಇನ್ಫಾರ್ಮೇಷನ್ ಕೊಟ್ಟಾಗ ಅವಾಗ ಕೊಟ್ಟಿದ್ದೀವಿ, ನಾವು ಕೊಟ್ಟೆ ಕೊಡ್ತೀನಿ. ನಾವು ಯಾವುದೋ ಹಿಂದೆ ಮುಂದೆ ಇಟ್ಕೊಂಡಿಲ್ಲ, ಅದ್ರ ಬಗ್ಗೆ ತಾವು ಎಣ್ಣೆ ಮಾಡಿ ಕಾಳಜಿ ಬೇಡ. ನಾವು ಖಂಡಿತ ನಾವು ಹೆಣ್ಮಕ್ಳ ಬಗ್ಗೆ ವಿಷಯ ಭಾಳ ಮರ್ಯಾದೆ ಇದೆ, ಅದ್ರ ಬಗ್ಗೆ ನಾವು ಎಂದು ಏನು ಮೋಸ ಹಾಕ್ಬಿಡೋದಿಲ್ಲ, ಅದ್ರ ಬಗ್ಗೆ ತಾವು ತಿಳಿಸಿ ಎಲ್ಲ ಆ್ಯಕ್ಷನ್ ತಗೋತೀವಿ.